ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ ಸೊ ನಾನು ನಿನ್ನೆ ಒಂದು ವಿಡಿಯೋವನ್ನು ಮಾಡಬೇಕಾದರೂ ಕೂಡ ಹೇಳಿದ್ದೆ ಡೆಮೊ ವೀಡಿಯೋವನ್ನು ಮಾಡಬೇಕಾದ್ರೆ ಸೊ ಅಥವಾ ಆ ಒಂದು ಶೆಡ್ಯೂಲನ್ನು ಬಿಟ್ಟಾಗ ಕೂಡ ಹೇಳಿದ್ದೆ ಈ ಸಾರಿ ಕೆ ಅವರು ಏನು ಮೊದಲೇ ಕೆ ಸಿ ಇ ಟಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮೆಡಿಕಲ್ದ ಸುದ್ದಿನೇ ಹೇಳ್ದೇನೆ ಸೊ ಇದು ಸರಿಯಾದ ಕ್ರಮ ಅಲ್ಲ ಯಾಕಂತಂದರೆ ಈ ವರ್ಷ ಸಿ ಇ ಟಿ ವಿದ್ಯಾರ್ಥಿಗಳಿರ್ಬೋದು ಅಥವಾ ನೀಟ್ ವಿದ್ಯಾರ್ಥಿಗಳಿರ್ಬೋದು ಎಷ್ಟು ಮಾನಸಿಕ ಹಿಂಸೆಯನ್ನು ಅನುಭವಿಸಬೇಕು ಅಷ್ಟು ಅನುಭವಿಸಿಬಿಟ್ಟಿದ್ದಾರೆ ಅದು ಕೆ ಇ ಎ ಯ ಪೇಪರ್ನಲ್ಲಿ ಆದಂತಹ ಎಡವಟ್ಟುಗಳಿರ್ಬೋದು ಅಥವಾ ನೀಟಲ್ಲಿ ಸ್ಕ್ಯಾಮ್ ಸ್ಕ್ಯಾಮ್ ಅಂತೇಳಿ ಸುಪ್ರೀಂ ಕೋರ್ಟ್ ತನಕ ಹೋಗಿ ಫೈನಲಿ ವರ್ಡಿಕ್ಟ್ ಇರ್ಬೋದು ಸೊ ಇದರಿಂದ ಸಾಕಷ್ಟು ಮಾನಸಿಕ ಹಿಂಸೆಯನ್ನು ತ್ರಾಸನ್ನು ನಮ್ಮ ವಿದ್ಯಾರ್ಥಿಗಳು ಮತ್ತು ಪಾಲಕರು ಅನುಭವಿಸಿಬಿಟ್ಟಿದ್ದಾರೆ ಇನ್ನೂ ಅದಕ್ಕೆ ಈ ಗಾಯದ ಮೇಲೆ ಬರೆಯನ್ನು ಎಳೆಯೋ ಹಾಗೆ ಕೆ ಇ ಅವರು ಇಂಜಿನಿಯರಿಂಗ್ ಕೌನ್ಸಿಲಿಂಗನ್ನು ಕೂಡ ಮೊದಲೇ ಸ್ಟಾರ್ಟ್ ಮಾಡಿಬಿಟ್ಟು ಯಾರು ರಿಯಲಿ ಇಂಜಿನಿಯರಿಂಗ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುವಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೆ ಅದು ಪಾಪ ಕೆ ಇ ಅವರ ಕಿವಿಗೆ ಬಿತ್ತೋ ಏನೋ ಗೊತ್ತಿಲ್ಲ ಇವತ್ತು ಕೆ ಇ ಅವರು ತಮ್ಮ ಒಂದು ಟ್ವಿಟ್ಟರ್ ಪೇಜ್ನಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ ಸೊ ಈ ಒಂದು ವಿಡಿಯೋ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ಬೋದು ಬಟ್ ಪ್ಲೇ ಮಾಡಿದರೆ ನಿಮಗೆ ಅದು ವಾಯ್ಸ್ ಕೇಳ್ತದೋ ಇಲ್ಲೋ ಗೊತ್ತಿಲ್ಲ ನನಗೆ ಸೊ ಅದಕ್ಕಾಗಿ ನಾನು ಪ್ಲೇ ಮಾಡೋದಿಲ್ಲ ಸೊ ಇದನ್ನು ನನ್ನ ಗ್ರೂಪ್ಗಳಲ್ಲಿ ನಾನು ಶೇರ್ ಮಾಡಿರ್ತೀನಿ ಸೊ ಆಲ್ರೆಡಿ ನೀವು ಕೂಡ ಕೇಳಿರ್ತೀರಿ ಸೊ ಗೊತ್ತಿರಲಿ ಕೆ ಇ ಎ ಒಂದು ನೀವು ಎಟ್ ಕೆ ಎ ಅಂಡರ್ ಸ್ಕೋರ್ ಕರ್ನಾಟಕ ಅಂತ ನೀವು ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಟ್ವಿಟ್ಟರಲ್ಲಿ ಅದು ಕಾಣಿಸ್ತದೆ ಸೊ ಕೆಇ ಒಂದು ಅಧ್ಯಕ್ಷರಾಗಿರುವಂತಹ ಈ ಪ್ರಸನ್ನ ಸರ್ ಅವರು ಏನು ಹೇಳಿದ್ದಾರೆ ಅಂತಂದರೆ ಈ ವರ್ಷವೂ ಕೂಡ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕೋರ್ಸ್ಗಳ ಸೀಟು ಹಂಚಿಕೆ ಏಕಕಾಲದಲ್ಲಿ ನಡೆಯುತ್ತದೆ ಅಂತ ಅಂದರೆ ಸೈಮಲ್ಟೇನಿಯಸ್ಲಿ ನಡೀತದೆ ಇದು ಒಂದು ಡೆಫಿನೆಟ್ಲಿ ಗುಡ್ ನ್ಯೂಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನಾನೇನು ಶೆಡ್ಯೂಲ್ ಹೇಳಬೇಕಾದರೂ ಕೂಡ ಹೇಳಿದ್ದೆ ಶೆಡ್ಯೂಲಲ್ಲಿ ಎಲ್ಲೂ ಕೂಡ ಪರ್ಟಿಕ್ಯುಲರ್ ಡೇಟನ್ನು ಅವರು ಮೆನ್ಷನ್ ಮಾಡಿಲ್ಲ ಸೊ ಏಳು ದಿನ ಆದಮೇಲೆ ಮೂರು ದಿನ ಆದಮೇಲೆ ನಾಲ್ಕು ದಿನ ಆದಮೇಲೆ ಅಂತೇಳಿ ದಿನಗಳನ್ನು ಕೊಟ್ಟಿದ್ದಾರೆ ಹೊರತು ಪರ್ಟಿಕ್ಯುಲರ್ ಡೇಟನ್ನು ಮೆನ್ಷನ್ ಮಾಡಿಲ್ಲ ಸೊ ಸೈಮಲ್ಟೇನಿಯಸ್ಲಿ ನಡೆಯೋದು ಇದು ನೀಟ್ ವಿದ್ಯಾರ್ಥಿಗಳಿಗೂ ಕೆ ಸಿ ಟಿ ವಿದ್ಯಾರ್ಥಿಗಳಿಗೂ ಸಹಾಯ ಆಗ್ತದೆ ಇದು ಒಂದು ಒಳ್ಳೆಯ ಕೆಲಸ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆದರೆ ಈ ವಿಡಿಯೋದಲ್ಲಿ ಪ್ರಸನ್ನ ಸರ್ ಅವರು ಹೇಳ್ತಾರೆ ಎನ್ ಎಮ್ ಸಿ ಅವರ ಕಡೆಯಿಂದ ಮಾಹಿತಿ ಬಂದ ತಕ್ಷಣ ವೈದ್ಯಕೀಯ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂಥೇಳಿ ಬಟ್ ನಾನು ಹೇಳೋದು ಇದು ಅಷ್ಟು ಸುಲಭವಾಗಿ ಸಾಧ್ಯನಾ ಯಾಕಂದರೆ ಇಷ್ಟು ವರ್ಷ ಈ ಒಂದು ಕೆ ಇ ಅವರ ಜೊತೆ ಆಗಿರ್ಬೋದು ಈ ಒಂದು ಕೌನ್ಸಿಲಿಂಗ್ ಫೀಲ್ಡಲ್ಲಿ ಇರೋ ಒಂದು ಎಕ್ಸ್ಪೀರಿಯನ್ಸ್ ಇರೋನಾಗಿ ನಾನು ಕೇಳ್ತಾ ಇರೋವಂಥದ್ದು ಇದು ಇಷ್ಟು ಈಸಿಲಿ ಸಾಧ್ಯ ಇದೆಯಾ ಎನ್ ಎಮ್ ಸಿ ಅವ್ರ ಕಡೆಯಿಂದ ಪರ್ಮಿಷನ್ ಬಂದ ತಕ್ಷಣ ನಾವು ವೈದ್ಯಕೀಯ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಆಪ್ಷನ್ ಎಂಟ್ರಿಗಿಂತ ಮುಂಚೆ ಸಾ ಹತ್ತಾರು ಸ್ಟೆಪ್ಸ್ಗಳಿವೆ ಇದೆ ಅಲ್ಲ ಅದನ್ನೆಲ್ಲ ಹೇಗೆ ಮಾಡ್ತಾರೆ ಗೊತ್ತಿಲ್ಲ ಸೊ ಮಿನಿಮಮ್ ನಾನು ನಿಮಗೆ ಎದೆ ಮುಟ್ಟಿ ಹೇಳ್ತೀನಿ ಇವತ್ತು ರಾತ್ರಿಯಿಂದ ಇ ಅವರು ನೀಟಿಗೆ ಸಂಬಂಧಪಟ್ಟ ಹಾಗೆ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿದರೂ ಕೂಡ ಮಿನಿಮಮ್ ಟೆನ್ ಟು ಟ್ವೆಲ್ವ್ ಡೇಸ್ ಇಟ್ ಈಸ್ ನೀಡೆಡ್ ಟು ಗಿವ್ ಸೀಟ್ ಮೆಟ್ರಿಕ್ಸ್ ಆ್ಯಂಡ್ ದ ಶೆಡ್ಯೂಲ್ ನಾನು ಆಪ್ಷನ್ ಎಂಟ್ರಿ ಹೇಳ್ತಾ ಇಲ್ಲ ಶೆಡ್ಯೂಲ್ ಕೊಡೋದಕ್ಕೆ ಅದಾದ ಮೇಲೆ ಆಪ್ಷನ್ ಎಂಟ್ರಿ ಅದಾದಮೇಲೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಕ್ ಎಂಟ್ರಿ ಮತ್ತೆ ಆಪ್ಷನ್ ಎಂಟ್ರಿ ಚೇಂಜ್ ಮಾಡೋದಕ್ಕೆ ಅವಕಾಶ ನೆಕ್ಸ್ಟ್ ಫಸ್ಟ್ ರಿಸಲ್ಟು ಅಂದರೆ ಅವರಿಗೆ ಈಗೇನು ಅವಕಾಶ ಕೊಟ್ಟಿದ್ದಾರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇದು ನನ್ನ ಪ್ರಕಾರ ಸೈಮಲ್ಟೇನಿಯಸ್ಲಿ ನಡಿಬೇಕು ಅಂತ ಅಂದರೆ ಆಗಸ್ಟ್ ಹತ್ತರವರೆಗೆ ಅಗಸ್ಟ್ ಹತ್ತರವರೆಗೂ ಕೂಡ ನೀವು ವೇಟ್ ಮಾಡಲೇಬೇಕು ಯಾವುದಕ್ಕೆ ಸ್ಲೋ ಆಗಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕೆ ಇನ್ನು ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ರಿಸಲ್ಟ್ ಬರೋದಕ್ಕೆ ನನಗನ್ಸೋ ಪ್ರಕಾರ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆನೇ ಬಂದು ಮುಟ್ಟಬೇಕು ಯಾಕೆ ಹೇಳ್ತಾ ಇದ್ದೀನಿ ಪ್ರಾಕ್ಟಿಕಲಿ ಥಿಂಕ್ ಮಾಡೋಣಂತೆ ಎಮೋಷ್ನಲಿ ಅಲ್ಲ ಪ್ರಾಕ್ಟಿಕಲಿ ಥಿಂಕ್ ಮಾಡೋಣಂತೆ ನೋಡಿ ಕೆ ಎ ವೆಬ್ಸೈಟಲ್ಲಿ ನಿಮಗೆ ನೀಟ್ ಅಂತ ಕ್ಲಿಕ್ ಮಾಡಿದಾಗ ಇಷ್ಟೇ ಬಿಟ್ಟಿದ್ದಾರೆ ಆಲ್ರೆಡಿ ಈ ಒಂದು ವೇ ನೋಟಿಫಿಕೇಷನಲ್ಲಿ ನಿಮಗೆ ಹೇಳಿಬಿಡ್ತೀನಿ ಮೂರು ದಿನದ ಒಂದು ಚಾನ್ಸನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ ನೋಡಿ ಹೌದಾ ಮೂರು ದಿನ ನಾವಿಲ್ಲಿ ಚಾನ್ಸನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ ಯಾರಿಗೆ ಯಾರ್ಯಾರು ಇದುವರೆಗೆ ಕೆ ಸಿ ಇ ಟಿ ಅಪ್ಲಿಕೇಶನ್ ಫಾರ್ಮನ್ನೇ ಹಾಕಿಲ್ಲ ನೀಟನ್ನು ಅಷ್ಟೇ ಹಾಕಿ ಕುತ್ಕೊಂಡಿದ್ದಾರೆ ಅವರಿಗೆ ಎಲ್ಲಿ ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಅಂತಂದರೆ ಅಪ್ಲಿಕೇಶನ್ ಹಾಕಬೇಕಾಗ್ತದವರು ಅವರಿಗೆ ಮೂರು ದಿವಸ ಕೊಡಬೇಕು ಜಸ್ಟ್ ಇಮ್ಯಾಜಿನ್ ಇವತ್ತು ರಾತ್ರಿಯಿಂದ ಸ್ಟಾರ್ಟ್ ಆದರೂ ಕೂಡ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಮೂರು ದಿನ ಕೊಡಬೇಕು ಅದಾದಮೇಲೆ ವೆರಿಫಿಕೇಷನ್ ನಡಿಬೇಕು ಎರಡು ದಿನ ಅಂತ ಇಟ್ಕೊಳ್ಳಿ ತರ್ಟಿ ಆಯ್ತಿಲ್ಲೇ ಅದಾದಮೇಲೆ ವೆರಿಫಿಕೇಷನ್ ಸ್ಲಿಪ್ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ದಿನ ಆದರೂ ಕೊಡಬೇಕು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ ಸೊ ಅಂದರೆ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಕೊಡೋಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಇಲ್ಲಿ ಮಿಡ್ಲ್ ಮರ್ತು ಬಿಟ್ಟೆ ನಾನು ನಿಮಗೆಲ್ಲ ಗೊತ್ತಾಯಿದೆ ಕ್ಲಾಸ್ ಬಿ ಸಿ ಡಿ ವಿದ್ಯಾರ್ಥಿಗಳಿಗೆ ಸಿ ಇ ಟಿಯ ವಿದ್ಯಾರ್ಥಿಗಳಿಗೆ ಮಾತ್ರ ಕೆ ಎಗೆ ಕರೆದಿದ್ರು ವೇರಿಫಿಕೇಶನ್ಗೆ ನೀಟದವರಿಗೆ ಇನ್ನೂ ಕರೆದಿಲ್ಲ ಯಾರು ನೀಟ್ ವಿದ್ಯಾರ್ಥಿಗಳು ನೀಟಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅಂಥವರಲ್ಲಿ ಕ್ಲಾಸ್ ಬಿ ಸಿ ಡಿ ಇದ್ದಾರೆ ಅಂತಹ ವಿದ್ಯಾರ್ಥಿಗಳು ಇನ್ನೂ ಕೂಡ ಕೌನ್ಸಿಲಿಂಗ್ ವೇರಿಫಿಕೇಷನಿಗೆ ಕರೆದಿಲ್ಲ ಇವರು ವೇರಿಫಿಕೇಷನಿಗೆ ಕರೀಬೇಕು ಆ ವೇರಿಫಿಕೇಷನ್ ಆಗಬೇಕು ಮೇಲೆ ವೇರಿಫಿಕೇಷನ್ ಸ್ಲಿಪ್ ಕೊಡಬೇಕು ಅದಾದಮೇಲೆ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆಗಬೇಕು ಇನ್ಫಾರ್ಮೇಷನ್ ಬ್ರೋಷರ್ ಕೊಡಬೇಕು ಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕು ವಿದ್ಯಾರ್ಥಿಗಳೇ ಸೊ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಡೇಸ್ ಟೈಮ್ ಪ್ರೀ ಆಪ್ಷನ್ ಎಂಟ್ರಿಗೆ ನಮಗೆ ಬೇಕು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿನ ಪ್ರೊಸೀಜರ್ಗೆ ಬೇಕು ಅದು ಯಾವ ಕಾನ್ಫಿಡೆನ್ಸಿಂದ ಹೇಳಿದಾರೆ ಗೊತ್ತಿಲ್ಲ ಬಟ್ ನಾನೇನು ಅನ್ಕೋತೀನಿ ಇಂಜಿನಿಯರಿಂಗನ್ನು ಇನ್ನೂ ನಾಲ್ಕು ದಿನ ಎಂಟು ದಿನ ಡ್ರ್ಯಾಗ್ ಮಾಡಿ 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 ಸೊ ನೀಟ್ ಫಸ್ಟ್ ರೌಂಡ್ ಹೊತ್ತಿಗೆ ಇದನ್ನು ತಂದು ನಿಲ್ಲಿಸ್ತಾರೆ ಅಂತ ನನಗನ್ನಿಸ್ತದೆ ಆದರೆ ಇಲ್ಲೂ ಕೂಡ ಪ್ರಾಬ್ಲಮ್ ಇದೆ ಆಲ್ರೆಡಿ ಈಗ ಇಂಜಿನಿಯರಿಂಗ್ಗೆ ಅಪ್ಲಿಕೇಶನ್ ಅಂದರೆ ಆಪ್ಷನ್ ಎಂಟ್ರಿ ಮಾಡಿದವರು ನೀಟ್ ವಿದ್ಯಾರ್ಥಿಗಳು ಆ ಕಾಲೇಜಸ್ಗಳನ್ನ ಎಲ್ಲಿ ಸೇರಿಸಬೇಕು ಅಂದರೆ ಇಂಜಿನಿಯರಿಂಗಲ್ಲಿ ಒನ್ ಟು ಫಿಫ್ಟಿ ಆಪ್ಷನ್ಸ್ ಕೊಟ್ಟೆ ಮತ್ತು ಮೆಡಿಕಲಲ್ಲಿ ಒನ್ ಟು ಫಿಫ್ಟಿ ಆಪ್ಷನ್ಸ್ ಕೊಟ್ಟೆ ಸೊ ಏನು ಮಾಡ್ತಾರೆ ಅದನ್ನ ಏನೂ ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಸೊ ಅವರಿಗೆ ಕ್ಲಾರಿಟಿ ಇದ್ದರೆ ಸಾಕು ಸೊ ಅವರ ಒಂದು ಎರಡು ಎಡವಟ್ಟುಗಳು ನಡೀತಾನೆ ಇರ್ತದೆ ನೋಡಿ ಇನ್ನೂ ಕೂಡ ನಿಮಗೆ ಇಲ್ಲಿ ಫಸ್ಟ್ ರೌಂಡಿನ ಫಾರ್ಮ್ ಸೈನ್ಸ್ ಆಗಿರ್ಬೋದು ವೆಟ್ರನರಿಯ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆಗಿಲ್ಲ ಆದರೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದಾಗ ನಿಮಗೆ ಆ ಕಾಲೇಜಸ್ಗಳು ಕಾಣಿಸ್ತದೆ ನೀವು ಆ್ಯಡ್ ಮಾಡ್ಬೋದು ಬಟ್ ಸೀಟ್ ಮೆಟ್ರಿಕ್ಸೇ ಕೊಟ್ಟಿಲ್ಲ ಸೊ ಇಂಥವೆಲ್ಲ ಬಹಳ ಆಗ್ತಾ ಇರ್ತದೆ ಇದಕ್ಕೆ ಎಡಿಷನ್ ಆಗಿ ಇವತ್ತೊಂದು ವಿಶೇಷ ವರ್ಗದ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ಇದು ಫೈನಲ್ ಪಟ್ಟಿ ಅಂತ ಕಾಣಿಸ್ತದೆ ನಾನು ನಿಮಗೆ ನನಗೆ ಸೊ ಈ ಒಂದು ಪಟ್ಟಿಯನ್ನು ನೀವು ನೋಡಿಕೊಳ್ಳಬಹುದು ರೈಟ್ ಅರ್ಹರ ಪಟ್ಟಿಯನ್ನು ಇಲ್ಲಿ ರಿಲೀಸ್ ಮಾಡಿದ್ದಾರೆ ಸೊ ಯು ಕ್ಯಾನ್ ಸಿ ದ್ಯಾಟ್ ಹಾಗಂತೇಳಿ ಇದರಲ್ಲಿ ಎಲ್ಲರಿಗೂ ಸೀಟ್ ಸಿಗ್ತದೆ ಅಂತ ಅಲ್ಲ ಇದರಲ್ಲೂ ಕೂಡ ಮೆರಿಟ್ ಪ್ರಕಾರನೇ ಸೀಟ್ ಸಿಗ್ತದೆ ಅನ್ನೋದು ನಿಮಗೆ ಗೊತ್ತಿರಲಿ ಸೊ ಇದೊಂದು ಕೆ ಇ ಅವರ ಒಳ್ಳೆಯ ನ್ಯೂಸ್ ಗುಡ್ ನ್ಯೂಸನ್ನು ನಿಮಗೆ ಹೇಳೋದಕ್ಕೆ ಈ ಒಂದು ವಿಡಿಯೋನ ಮಾಡಿರುವಂಥದ್ದು ಪ್ರಸನ್ನ ಸರ್ ಅವರು ಹೇಳಿದ್ದಾರೆ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕೋರ್ಸ್ಗಳ ಸೀಟು ಹಂಚಿಕೆ ಏಕಕಾಲದಲ್ಲಿ ನಡೀತದೆ ಸೈಮಲ್ಟೇನಿಯಸ್ಲಿ ನಡೀತದೆ ಬಟ್ ಹಂಗೆ ನಾವೀಗ ಮಜಾಕ್ ಅಂತೇಳಿ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಮುಂದೆ ಮೆಡಿಕಲ್ ಸ್ಟಾರ್ಟ್ ಮಾಡ್ತೀವಿ ಅಂಥೇಳಿ ಹೇಳಿದಂಗೆ ಇದೆ ಸೊ ಅವ್ರು ಹೇಳಿಲ್ಲ ನಾನು ಹೇಳ್ತಾ ಇರೋದು ಹೇಳ್ದ ಹೇಳಿದಂಗೆ ಕಾಣಿಸ್ತದೆ ಇರಲಿ ಈಗ ಇಂಜಿನಿಯರಿಂಗ್ ಬಿಟ್ಟಿದ್ದಾರೆ ಇಂಜಿನಿಯರಿಂಗ್ ಮಾಡ್ಕೊಳ್ಳಿ ಮುಂದೇನು ಮೆಡಿಕಲ್ ಬಿಟ್ಟಾಗ ಮೆಡಿಕಲ್ ಮಾಡಿಕೊಳ್ಳೋಣಂತೆ ರೈಟ್ ಸೊ ಬಟ್ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಕ್ಲಾರಿಟಿಯನ್ನು ಕೊಡಿ ಅವರಲ್ಲಿ ಕೇಳ್ಕೊಳ್ಳೋದಷ್ಟೇ ಕೇಳ್ಕೊಳ್ಳೋದಿಷ್ಟೇ ಯಾವಾಗ ಅವರು ಏನೋ ಒಂದು ನೋಟಿಫಿಕೇಷನ್ ಆಗಿರ್ಬೋದು ಏನೋ ಒಂದು ಹಾಕಿದಾಗ ದಯವಿಟ್ಟು ಆ ಒಂದು ಏನು ಹೇಳ್ತೀವಿ ನಾವು ಪರ್ಟಿಕ್ಯುಲರಾಗಿ ಟೈಮ್ಲಾಗಿ ಏನು ಕೊಟ್ಟಿರ್ತಾರೆ ಅದನ್ನು ಕರೆಕ್ಟಾಗಿ ಕೊಡಿ ಸೊ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಇಲ್ಲಿ ನೋಡಿ ನನಗೆ ಈಗ ಕಾಣಿಸ್ತಾ ಇಲ್ಲ ಏನದು ಫಸ್ಟ್ ರೌಂಡಿನ ಫಸ್ಟ್ ರೌಂಡಿನ ಫಸ್ಟ್ ರೌಂಡಿನ ನೋಡಿ ಹಾಂ ಇಲ್ಲಿ ನೋಡಿ ಸೊ ಟ್ವೆಂಟಿ ಫೋರ್ತ್ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ಅಂತ ಕೊಟ್ಟುಕೊಂಡು ಟ್ವೆಂಟಿ ತ್ರೀಗೆ ನೋಡಿ ಟ್ವೆಂಟಿ ತ್ರೀಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಸೊ ಈ ರೀತಿ ಎಡ್ವರ್ಟ್ಗಳು ಕೆ ಇ ಅವ್ರ ಕಡೆಯಿಂದ ಆವಾಗವಾಗ ಆಗ್ತಾ ಇರ್ತದೆ ಏನು ಮಾಡಲಿಕ್ಕೆ ಬರೋದಿಲ್ಲ ಲೆಟ್ ಅಸ್ ವೇಟ್ ಫಾರ್ ದ್ಯಾಟ್ ರೈಟ್ ಸೊ ಫೈನ್ ಸೊ ದಿಸ್ ಈಸ್ ಯು ಯಾಸ್ ಟುಡೇಸ್ ವೀಡಿಯೋ ಥ್ಯಾಂಕ್ ಯು ಹ್ಯಾವ್ ಅನ್ಐಸ್ಟೇ